ಇವಾಗ ಮಳೆ ಬಿಡೋದಿಕ್ಕೆ ಸ್ಟಾರ್ಟ್ ಆಗಿದೆ, ಹಾಗೆನೇ ತಂಪಾದ ಗಾಳಿ ಬೀಸ್ತಾ ಇದೆ, ಚಳಿ ವಾತಾವರಣ, ಒಂಥರ ಬೆಳೆ ಬೆಳಿಗ್ಗೆ ಕೋಲ್ಡ್ ವೆದರ್ ಇರುತ್ತೆ. ಈ ಟೈಮಲ್ಲಿ ಮಕ್ಕಳು ಸ್ಕೂಲಿಗೆ ಎಲ್ಲ ಹೋಗುವಾಗ ಹೆಚ್ಚಾಗಿ ಮಕ್ಕಳಿಗೆ ಕೋಲ್ಡ್ ಆಗೋದು, ಜ್ವರ ಬರೋದು ಇದೆಲ್ಲ ಸಹಜ ಅಲ್ವಾ? ಈ ಥರ ಕ್ಲೈಮೇಟ್ಗೆ ಬಂದೇ ಬರುತ್ತೆ. ಹಾಗೆ ಖುಷಿಗೂ ಕೂಡ ಕೋಲ್ಡ್ ಆಗಿ ಇಲ್ಲಿ ಗಂಟ್ಲ ಹತ್ರ ಒಂದು ರೀತಿ ಬೇಳೆ ಥರ ಆಗಿದೆ. ನಾವು ಬೇಳೆ ಅಂತ ಹೇಳ್ತೀವಿ, ಅದು ಒಂಥರ ಗಂಟು ಥರ ಆಗಿದೆ. ಆ ಥರ ಆದರೆ ಏನ್ ಮಾಡ್ಬೋದು ಮನೆ ಮದ್ದು ಅನ್ನೋದನ್ನ ಇವಾಗ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಇದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗತ್ತೆ. ತುಂಬಾನೇ ಕೋಲ್ಡ್ ಆಗಿದ್ದಾಗ ಅದು ಆಗತ್ತೆ. ನಾವು ಕೂಡ ಚಿಕ್ಕವರಿರುವಾಗ ಅದೇ ತರ ಆಗ್ತಾ ಇತ್ತು. ಅಮ್ಮ ನಮ್ಗೆ ಏನನ್ನ ಮಾಡ್ತಾ ಇದ್ರು ಅದನ್ನೇ ನಾನು ಇವಾಗ ಅವಳಿಗೂ ಕೂಡ ಮಾಡ್ತಾ ಇದ್ದೀನಿ. ನಮ್ಗೆಲ್ಲ ತುಂಬಾ ಕೋಲ್ಡ್ ಆಗಿ ಆತರ ಗಂಟ್ಲ ಹತ್ರ ಎಲ್ಲ ಒಂದ್ ರೀತಿ ಬೇಳೆ ತರ ಆದಾಗ ಅಮ್ಮ ಅದೇ ತರ ಮಾಡಿ ಹಚ್ತಾ ಇದ್ರು. ಇವಾಗ ಏನ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಅದನ್ನ ಮಾಡೋದಕ್ಕೆ ನಾನು ಇಲ್ಲಿ ಎರಡು ತಾಮ್ರದ ತಂಬಿಗೆನ ತಗೊಂಡಿದ್ದೀನಿ. ತಂಬಿಗೆನೆ ಆಗ್ಬೇಕಂತಿಲ್ಲ, ತಾಮ್ರದ ಲೋಟ ಆದ್ರೂ ಕೂಡ ಆಗತ್ತೆ. ಇವಾಗ ಖುಷಿ ಬರಲಿ ನೋಡಿ, ಖುಷಿ ಗಂಟ್ಲ ಹತ್ರ ಯಾವ ರೀತಿ ಆಗಿದೆ ಅಂತೇಳಿ. ಇಲ್ಲಿ ಇದು ತುಂಬಾ ಗಟ್ಟಿ ಇದೆ, ಒಂಥರ ಬೆಳೆ ತರ ಆಗಿದೆ. ಅದು ಕರಗೋದಿಕ್ಕೆ ತಾಮ್ರದ ತಂಬಿಗೆಲೆ ನಾವು ಸುಣ್ಣ ಮತ್ತೆ ಬೆಲ್ಲನ ಚೆನ್ನಾಗಿ ತೆಗೆದು ಹಚ್ಚಬೇಕು, ಅದು ಗಟ್ಟಿಯಾಗಿ ಅಂಟ್ಕೊಳತ್ತೆ. ಇವಾಗ ನಾನು ಮಾಡ್ತೀನಿ. ಹುಡಿ ಸುಣ್ಣಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೋಬೇಕು. ಇವಾಗ ಈ ಸುಣ್ಣವನ್ನ ತಾಮ್ರದ ತಂಬಿಗೆಯ ಹಿಂಭಾಗದ ಮೇಲೆ ಹಾಕೊಳ್ತಾ ಇದ್ದೀನಿ. ತಿಕ್ಕೋದಿಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಇದು ಒಳ್ಳೆ ಅಂಟು ಬರಬೇಕು, ಅಷ್ಟು ಚೆನ್ನಾಗಿ ನಾವು ತಿಕ್ಕೋಬೇಕು. ಈಗ ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾವು ಈ ರೀತಿ ತಿಕ್ಕೋಬೇಕು. ತಾಮ್ರದ ಲೋಟ ಇದ್ರೆ ಲೋಟದ ಹಿಂಭಾಗದ ಮೇಲೆ ನೀವು ಈ ರೀತಿ ಇಟ್ಕೊಂಡು ಮಾಡಿದ್ರು ಆಗತ್ತೆ. ತಂಬಿಗೆ ಆದ್ರೂ ಆಗತ್ತೆ, ಯಾವುದೇ ಪಾತ್ರೆ ಆದ್ರೂ ಆಗತ್ತೆ. ತಾಮ್ರದ್ದು ಚೆನ್ನಾಗಿ ಅಂಟು ಬರೋವರೆಗೆ ತಿಕ್ಬೇಕು. ಅದು ಎರಡು ಮಿಕ್ಸ್ ಆಗ್ಬೇಕು ಚೆನ್ನಾಗಿ, ಸುಣ್ಣ ಮತ್ತೆ ಬೆಲ್ಲ. ಆ ಕಡೆ ಈ ಕಡೆ ಜಾರ್ ಹೋಯ್ತು ಅಂದ್ರೆ ಮತ್ತೆ ಪುನಃ ಅದನ್ನೆಲ್ಲ ನಾವು ಮಧ್ಯಕ್ಕೆ ತಂದ್ಕೊಂಡು ಚೆನ್ನಾಗಿ ತಿಕ್ಕೋಬೇಕು. ಪೇಸ್ಟ್ ತರ ರೆಡಿ ಆಗತ್ತೆ ಅದು. ಇದನ್ನ ಹಚ್ಚಿದ ಮೇಲೆ ಇದು ಗಟ್ಟಿಯಾಗಿ ಅಂಟ್ಕೊಳತ್ತೆ. ಆಮೇಲೆ ಅಂಟ್ಕೊಂಡ್ಮೇಲೆ ಗಟ್ಟಿಯಾಗಿ ಹಿಡ್ಕೊಳತ್ತೆ. ಒಂದ್ ದಿವಸ ನಾವು ಅದನ್ನ ಹಾಗೇನೆ ಬಿಟ್ಬಿಡ್ಬೇಕು, ತೆಗೆದಿಕ್ ಹೋಗ್ಬಾರ್ದು. ಒಣಗೋವರೆಗೆ ಅಲ್ಲಿ ಬಟ್ಟೆ ತಾಗ್ದಿರೋ ತರ ನೋಡ್ಕೋಬೇಕು, ಇಲ್ಲಾಂದ್ರೆ ಎಲ್ಲಾನು ಬಟ್ಟೆಗೆ ಅಂಟ್ಕೊಂಡ್ಬಿಡತ್ತೆ. ಈ ರೀತಿಯಾಗಿ ಮಾಡಿದ್ರೆ ಬೇಗ ಕಡಿಮೆ ಆಗತ್ತೆ ಅದು. ಇಲ್ಲ ಅಂತಂದ್ರೆ ಡಾಕ್ಟರ್ ಮೆಡಿಸಿನ್ ತಗೊಂಡ್ರು ಕೂಡ ಬೇಗ ಕಡಿಮೆ ಆಗಲ್ಲ ಇದು. ಕೆಲವರಿಗೆ ತುಂಬಾ ನಡೆದು ಏನಾದ್ರು ಕಾಲು ಎಲ್ಲ ಬಂದಿದ್ರೆಲ್ಲ ಕಾಲ್ ಹತ್ರನು ಆಗತ್ತೆ, ತೊಡೆ ಹತ್ರ ಕೂಡ ಸಂಧಿಯಲ್ಲಿ ಅದೇ ರೀತಿ ಬೇಳೆ ಆಗತ್ತೆ ಕೆಲವರಿಗೆ. ಅಲ್ಲೂ ಕೂಡ ಇದೇ ರೀತಿ ನೀವು ಮಾಡಿ ಹಚ್ಚಬಹುದು. ಅಂಟ್ಕೊಂಡ ಮೇಲೆ ನಮ್ಗೆ ಗೊತ್ತಾಗತ್ತೆ ಈ ರೀತಿ ಅಂಟಲ್ಲಿ ಆತರ ಈ ತರ ಓಡಾಡಲ್ಲ, ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನಾವು ತಿಕ್ಕೋದಿಕ್ಕೆ ಮೊದಲಿನಷ್ಟು ಆರಾಮಾಗಿ ತಿಕ್ಕಾಗಲ್ಲ. ಹಚ್ಚಬೇಕು.
ಈ ತೋರ್ಬೆರಳಲ್ಲಿ ಹಚ್ಚಬಾರ್ದು ಅಂತ ಹೇಳ್ತಾರೆ, ಬೇಗ ಕಡಿಮೆ ಆಗಲ್ಲ ಅಂತ ಹೇಳ್ತಾರೆ ನೋಡಿ. ಈ ರೀತಿ ಆಗ್ಬೇಕದು. ಈಗ ಅವಳಿಗೆ ಹಚ್ಚುತ್ತೀನಿ. ಇದು ಗಟ್ಟಿಯಾಗಿ ಅಂಟುಕೊಳ್ಳುತ್ತೆ, ಗಟ್ಟಿಯಾಗಿ ಅಂಟುಕತ್ತು ನಿಮ್ದು ಸ್ಕಿನ್ ಎಲ್ಲ. ಮತ್ತೆ ರೌಂಡ್ ಮಾಡಿ ಹಚ್ಚಕ್ ಹೋಗ್ಬೇಡಿ, ರೌಂಡ್ ಆಗಿ ತಿರುಗಿಸಿ ಹಚ್ಚಕ್ ಹೋಗ್ಬೇಡಿ. ಅದ್ರ ಮೇಲೆ ಕರೆಕ್ಟ್ ಆಗಿ ಹಚ್ಚಿ ಬಿಟ್ರೆ ಕೈಯಲ್ಲಿ ರೌಂಡ್ ಆಗಿ ಎಲ್ಲ ತಿರುಗಿಸಬಾರ್ದಂತೆ ಹಚ್ಚುವಾಗ. ನೋಡಿ ಈ ರೀತಿಯಾಗಿ ಅದ್ರ ಮೇಲ್ಗಡೆನೆ ಹಚ್ಚಬೇಕು. ಅದು ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡಾಗ ಸ್ವಲ್ಪ ಉರಿ ಬರುತ್ತೆ, ಅದು ಸ್ಕಿನ್ ಎಳ್ಕೊಂಡಂಗೆ ಆಗುತ್ತೆ. ಆವಾಗ ಸ್ವಲ್ಪ ನೋವಾಗತ್ತೆ, ನೋವಾಗ್ತು ಎಳಕತ್ತದು. ಕೂದಲೆಲ್ಲ ಇದ್ರೆ ಕೂದಲೆಲ್ಲ ಗಟ್ಟಿ ಹಿಡ್ಕತ್ತು ಒಂದ್ಸಲ. ನಾಳೆವರೆಗೂ ಇದು ಹೀಗೆ ಇರಬೇಕು, ಅದು ಗಟ್ಟಿಯಾಗಿ ಅಂಟ್ಕೊಂಡು ಆಮೇಲೆ ಕಡಿಮೆ ಆಗತ್ತೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ತುಂಬ ದೂರದಿಂದ ನಡ್ಕೊಂಡು ಬಂದೆ, ಸುಸ್ತು ಬೇರೆ ಆಗ್ತಾ ಇದೆ. 2 ಕಿಲೋಮೀಟರ್ ನಡೆದಿದ್ದೀನಿ. ನನ್ನ ಹತ್ರ ಒಬ್ಬರು ಕಮೆಂಟಲ್ಲಿ ಕೇಳಿದರು, ನಾನು ಲಾಲ್ಬಾಗಿಗೆ ವೆಜಿಟೇಬಲ್ ಸ್ಟಾರ್ವಿಂಗ್ ಕ್ಲಾಸಿಗೆ ಹೋಗ್ತಿದ್ದೀನಿ ಅಂತ ವಿಡಿಯೋ ಹಾಕಿದಾಗ. ನಮಗೂ ಹತ್ತಿರ ಆಗತ್ತೆ, ಕ್ಲಾಸಿಗೆ ಹೋಗ್ಬೇಕಾದ್ರೆ ಹೇಗೆ ಹೋಗಬೇಕು, ಕ್ಲಾಸಿಗೆ ಎಷ್ಟು ಅಂತೆಲ್ಲ ಕೇಳಿದೆ. ಇದು ಗೌರ್ಮೆಂಟ್ ಕ್ಲಾಸ್ ಆಗಿರೋದ್ರಿಂದ ಫ್ರೀ ಇರುತ್ತೆ ಕ್ಲಾಸು. ಆದರೆ ಇಲ್ಲಿ ಮೊದಲೇ ನಮ್ಮ ಹೆಸರನ್ನು ನಾವು ಕೊಟ್ಟಿದ್ದಿದ್ರೆ ನಮಗೆ ಅವರು ಮೆಸೇಜ್ ಕಳಿಸ್ತಾ ಇರ್ತಾರೆ ಅಗ್ರಿಕಲ್ಚರ್ ಆಫೀಸಲ್ಲಿ. ಬರೀ ವೆಜಿಟೇಬಲ್ ಕಾರ್ವಿಂಗ್ ಕ್ಲಾಸ್ ಒಂದೇ ಅಲ್ಲ, ತುಂಬ ಥರ ಇದೆ. ಹಬ್ಬಗಳಲ್ಲೆಲ್ಲ ಡೆಕೋರೇಷನ್ ಮಾಡೋದು ಹೀಗೆ ತುಂಬ ಥರ ಇದೆ. ಮತ್ತು ಇಲ್ಲಿ ಟೆರೆಸ್ ಗಾರ್ಡ್ನಿಂಗು, ಕಿಚನ್ ಗಾರ್ಡ್ನಿಂಗ್ ಇದೆಲ್ಲ ಕ್ಲಾಸಸ್ ನಡೆಯುತ್ತಂತೆ. ಟ್ರೈನಿಂಗು ಅದು ಯಾವಾಗ ಅಂತ ನನಗೆ ಕಳಿಸಿದಾಗ ನಾನು ನಿಮಗೆ ಹೇಳ್ತೀನಿ. ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ. ಆ ಟೈಮಲ್ಲಿ ನೀವು ಅವರಿಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ಕೊಟ್ಟಾಗ ನಿಮಗೆ ಮೆಸೇಜ್ ಬರ್ತಾ ಇರುತ್ತೆ ನಿಮ್ಮ ನಂಬರಿಗೆ. ಅವರು ಗ್ರೂಪ್ ಮಾಡಿರ್ತಾರೆ, ಆ ಗ್ರೂಪಿಗೆಲ್ಲ ಮೆಸೇಜ್ನ ಸೆಂಡ್ ಮಾಡ್ತಾ ಇರ್ತಾರೆ ಏನಾದರೂ ಕ್ಲಾಸ್ ಎಲ್ಲ ಇದ್ದರೆ. ಇಲ್ಲಿ ಕ್ಲಾಸು ಫ್ರೀ ಇರುತ್ತೆ, ಆದರೆ ಬೇಕಾಗಿರುವಂಥ ಕೊಂಡು ಹೋಗಬೇಕು, ಅದು ಖರ್ಚು ನಮ್ದಿರುತ್ತೆ. ಹಾಗೆಯೇ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ, ಇದೊಂದು ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ. ನಂತರ ಕಾಂಪಿಟೇಷನ್ ಎಲ್ಲ ಇರುತ್ತಂತೆ. ನಾವು ಆಗಸ್ಟ್ 15, ಜನವರಿ 26 ಈ ಟೈಮಲ್ಲೆಲ್ಲ ಕಾಂಪಿಟೇಷನ್ಗೆ ನಾವೇನು ಕಲ್ತಿದ್ದೀವಿ ನೋಡಿ, ಅದನ್ನು ಮಾಡಿಟ್ಟರೆ ಪ್ರೈಸ್ ಕೊಡ್ತಾರಂತೆ. ಹಾಗೆಯೇ ಇದು ಹೆಚ್ಚಾಗಿ ಕ್ಲಾಸ್ ಇರೋದು ಜುಲೈ ಆಗಸ್ಟ್ ಟೈಮಲ್ಲಿ, ನಂತರ ಡಿಸೆಂಬರ್ ಜನವರಿ ಟೈಮಲ್ಲಿ ಅಂತ ಹೇಳ್ತಾ ಇದ್ರು. ಫಲಪುಷ್ಪ ಪ್ರದರ್ಶನ ನಡೆಯುತ್ತಲ್ಲ ಆ ಟೈಮಲ್ಲಿ. ಮುಂಚೆ ಎಲ್ಲ ಇಲ್ಲಿ ತುಂಬ ಕ್ಲಾಸಸ್ ನಡೀತಾ ಇತ್ತಂತೆ, ಆದರೆ ಇವಾಗ ಅಷ್ಟೊಂದೆಲ್ಲ ಕ್ಲಾಸ್ ನಡೀತಾ ಇಲ್ಲ ಕೋವಿಡ್ ಆದ ನಂತರ ಅಂತ ಹೇಳ್ತಾ ಇದ್ರು. ಇವಾಗ ಇನ್ನೊಂದು ಬ್ಯಾಚ್ ನಡೆಯುತ್ತೆ, ಅದು ಯಾವಾಗ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಜನವರಿ ಮತ್ತು ಡಿಸೆಂಬರ್ ಟೈಮಲ್ಲಿ ಕೂಡ ಒಂದೊಂದು ವಾರ ಕ್ಲಾಸ್ ನಡೆಯುತ್ತಂತೆ. ಮುಂಚೆ ಎಲ್ಲ 10 ಡೇಸ್ ನಡೀತಾ ಇತ್ತು ಅಂತ ಹೇಳ್ತಿದ್ರು, ಇವಾಗ 8 ಡೇಸ್ ನಡೀತಾ ಇದೆ. ಹಾಗೆ ಕೆಲವೊಂದು ಕ್ಲಾಸು 10 ಡೇಸ್ ಕೂಡ ಇರುತ್ತೆ, ನಮ್ಮದು ವೆಜಿಟೇಬಲ್ಸ್ ಕಾರ್ವಿಂಗ್ ಮಾತ್ರ 8 ಡೇಸ್ ಇದು. ನಂತರ ಸರ್ಟಿಫಿಕೇಟ್ ಕೊಡ್ತಾರಂತೆ. ಹಾರ್ಟಿಕಲ್ಚರ್ ಆಫೀಸಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಂಡು ಹೋಗಿದ್ರೆ ನೀವು ನಿಮಗೆ ಮೆಸೇಜ್ ಬರ್ತಾ ಇರುತ್ತೆ. ಇವಾಗ ನಾನು ಕ್ಲಾಸಿಗೆ ಹೋಗ್ತಾ ಇದ್ದೀನಿ, ಹಾರ್ಟಿಕಲ್ಚರ್ ಆಫೀಸ್ ಹತ್ರ ಬಂದೆ. ನಾನು ಇಲ್ಲಿ ತುಂಬ ಟ್ರೈನಿಂಗ್ ಕ್ಲಾಸಸ್ ನಡೀತಾ ಇರುತ್ತೆ. ಹಿಂದ್ಗಡೆ ಕಾಣಿಸ್ತಾ ಇದ್ದಾರಲ್ವ ಅವರು, ಬೆಳಗ್ಗೆ ಕ್ಲಾಸಿಗೆ ಬಂದಂಥವರು. ಬೆಳಗ್ಗೆ ಬೇರೆ ಕ್ಲಾಸ್ ಇತ್ತು ಇಲ್ಲಿ, ಹಾಗೆ ಬೇರೆ ಬೇರೆ ಕಡೆ ಕ್ಲಾಸ್ ನಡೆಯುತ್ತೆ. ಇಲ್ಲಿ ಒಂದೇ ಕಡೆ ಅಲ್ಲ, 2-3 ಕಡೆ ಕ್ಲಾಸ್ ನಡೀತಾ ಇರುತ್ತೆ. ಇಲ್ಲಿ ನೇಚರ್ ಮಧ್ಯೆ ಹೋಗೋದಕ್ಕೇ ತುಂಬ ಖುಷಿ ಅನಿಸುತ್ತೆ, ಒಳ್ಳೆ ಫ್ರೆಶ್ ಆದಂಥ ಗಾಳಿ ಬೀಸ್ತಾ ಇರುತ್ತೆ. ಒಬ್ಬರೇ ಇಲ್ಲಿ 2-3 ಕ್ಲಾಸ್ ಕೂಡ ಅಟೆಂಡ್ ಮಾಡ್ಬೋದು. ಹಿಂದ್ಗಡೆ ಎಲ್ಲರಿಗೂ ಊಟ ಮಾಡ್ತಿದಾರಲ್ಲ, ಅವರು ಬೆಳಿಗ್ಗೆ ಕ್ಲಾಸಿಗೆ ಬಂದವರು, ಇವಾಗ ಇನ್ನೊಂದು ಕ್ಲಾಸಿಗೆ ಕೂಡ ಜಾಯ್ನ್ ಆಗಿದ್ದಾರೆ. ಲಾಲ್ಬಾಗಿಗೆ ಬಂದರೆ ಇಲ್ಲಿ ಗಿಡಗಳನ್ನು ನೋಡೋದು, ಹೂಗಳನ್ನು ನೋಡೋದೇ ಒಂಥರ ಖುಷಿ. ಎಷ್ಟೊಂದು ರೀತಿಯ ಹೂಗಳನ್ನು ನೋಡ್ಬೋದು ಇಲ್ಲಿ, ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಗಿಡಗಳನ್ನು ನೋಡ್ಬೋದು. ತಿಳ್ಕೊಳ್ಳೋದಕ್ಕೂ ಕೂಡ ತುಂಬ ಮಾಹಿತಿಗಳು ಸಿಗತ್ತೆ ನಮಗೆ ಇಲ್ಲಿ. ನನಗೆ ಇಲ್ಲಿ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗಿಡಗಳ ಬಗ್ಗೆ ಎಷ್ಟೋ ಮಾಹಿತಿಯನ್ನು ಇಲ್ಲಿ ಕೆಲಸ ಮಾಡುವವರಿಂದ ಕೇಳಿ ತಿಳ್ಕೊಂಡೆ.
ತುಂಬ ಖುಷಿಯಾಯಿತು. ನಮಗೂ ಕೂಡ ಇದರ ಬಗ್ಗೆ ಇನ್ನೂ ಹೆಚ್ಚಿನ ನಾಲೆಜ್ ಬೆಳೆದಂಗೆ ಆಗತ್ತೆ. ನೋಡಿ, ಎಷ್ಟೊಂದು ಟೈಪ್ ಗಿಡಗಳಿದೆ ಅಂಥೇಳಿ, ಇದನ್ನ ಯಾವ ಟೈಮಲ್ಲಿ ಬೆಳೆಸ್ಬೇಕು, ಹೇಗೆ ಬೆಳೆಸ್ಬೇಕು, ಇದನ್ನ ಯಾವ ರೀತಿ ಕೇರ್ ಮಾಡಬೇಕು, ಇದೆಲ್ಲದರ ಬಗ್ಗೆ ಎಷ್ಟು ಚೆನ್ನಾಗಿ ನನಗೆ ಅವರು ಡಿಟೇಲಾಗಿ ಹೇಳಿದ್ರು. ಭಾಳಷ್ಟು ಗಿಡಗಳ ಬಗ್ಗೆ ನಾನು ಮಾಹಿತಿಯನ್ನು ತಿಳ್ಕೊಂಡಿದ್ದೀನಿ. ಒಂದೊಂದಾಗಿ ನಿಮಗೂ ಕೂಡ ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ, ಎಷ್ಟೊಂದು ಹೂಗಳಾಗಿದೆ ಅಂತೇಳಿ, ಚೆಂಡು ಹೂವು, ಬೇರೆ ಬೇರೆ ರೀತಿಯ ಹೂಗಳು ತುಂಬಾ ಇದೆ ಇಲ್ಲಿ. ನೋಡೋದಕ್ಕೆ ಕಣ್ಣಿಗೆ ಒಂಥರ ಹಬ್ಬ ಅಂತ ಹೇಳ್ಬೋದು. ಅದರಲ್ಲೂ ಆಗಸ್ಟ್ 15 ಬಂತು, ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಗಿಡಗಳನ್ನು ಹಾಕ್ತಾ ಇದ್ದಾರೆ. ಇವಾಗ ಕ್ಯಾರೆಟಿಂದ ಯಾವ ರೀತಿ ರೋಸ್ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಸ್ವಲ್ಪ ನಮ್ಗೆ ಉದ್ದ ಬರಲಿ ಅಂತ ಒಂಚೂರು ಮತ್ತು ಸ್ಲ್ಯಾಂಟ್ ಕಟ್ಟಾಗಿ ಬರ್ದಂದ್ರೆ ಹುಲ್ಲು ಬರಬೇಕು, ನೋಡ್ಕೊಳ್ಳಿ. ಬೇಕಾದ್ರೆ ನೋಡಿ, ಈ ತರ ನಮ್ಗೆ ಹಿಂಗ್ ಫೋಲ್ಡ್ ಮಾಡಿದಾಗ ಕಟ್ಟಾಗಬಾರ್ದು. ಟಿನ್ ಮಾಡ್ಬೋದು ಅದನ್ನ, ಇನ್ನೂ ಒಂಚೂರು ಟಿನ್ ಮಾಡ್ಬೋದು ಅದಕ್ಕೆ, ಇಲ್ಲಾಂದ್ರೆ ಇದ್ರಲ್ಲಿ ಏನೋ ಮಾಡ್ಬೋದಾ ಇದ್ರ. ನನಗೆ ಪ್ರಾಕ್ಟೀಸ್ ಇಲ್ಲ. ಇಲ್ಲ, ಬರುತ್ತೆ. ನಾನು ಪೊಟ್ಯಾಟೋ ಅಲ್ಲಿ ಮಾಡಿದೆ, ತುಂಬಾ ಚೆನ್ನಾಗಿ ಬರ್ತದೆ ಈ ತರ ನೋಡಿ. ಇರ್ಬೇಕು ಮೊದ್ಲೇ ಐಡಿಯಾ ಇದ್ರೆ ಮನೇಲಿ ಮಾಡ್ಕೊಂಡ್ಬಿಡತ್ತೆ ಬರೋದೇ ಅಲ್ಲ. ನಾನು ಒಂದು ಹೇಳಿ, ನೀವು ನಾನು ಗಣೇಶ ಮಾಡಿ ಅಂದ್ರೆ ಇದನ್ನ ಪೆಟಲ್ಸ್ ರೋಸ್ ಮಾಡ ತೋರಿಸ್ಕೊಡ್ತೀನಿ. ಇದಕ್ಕೆ ರಬ್ಬರ್ ಬ್ಯಾಂಡ್ ಎಲ್ಲ ತಂದಿದ್ದೀರಾ? ರಬ್ಬರ್ ಬ್ಯಾಂಡ್ ಬೇಕೇ ಬೇಕು, ಟೂತ್ ಪಿಕ್ ಬೇಕು. ಅದಿಲ್ಲ ಅಂದ್ರೆ ಮಾಡಕ್ಕ ದಿನ ತಂದಿರ್ತಾ ಇದೆ. ಅದೇ ಆ ಬಾಕ್ಸ್ ಅಲ್ಲಿ, ಅದಕ್ಕೇನೆ ನಾವು ಬಳಸ್ತೀವೋ ಬಿಡ್ತೀವೋ ಬಾಕ್ಸ್ ಅಲ್ಲಿ ಹಾಕೊಂಡು ಇಟ್ಕೊಂಡಿರ್ಬೇಕು. ಈಗ ಫುಲ್ ಫೋಲ್ಡ್ ಮಾಡ್ಕೋಬೇಕು ಇದು. ಇದ್ರ ಮೇಲೆ ಇನ್ನೊಂದು ರೌಂಡ್ ಹಾಕ್ಲಿ ಮೇಡಮ್. ಜಾತಾ ಇದೆ ಸ್ವಲ್ಪ ಗ್ರಿಪ್ಗಷ್ಟೇ, ಅದು ಚಿಕ್ಕ ತುಂಡು ಕೊಡು. ದೊಡ್ಡದ ಕೊನೆ ತಗೊಳ್ಳೋಣ. ಇಲ್ಲ ಬೇಡ, ಇಲ್ಲೇ ಮಾಡು, ಪರವಾಗಿಲ್ಲ. ಇವಾಗ ರೌಂಡ್ಗ ಒಂಚೂರ್ ಕ್ರಾಸ್ ಆಗಿ ಮಾಡ್ಕೊಳ್ಳಿ, ಅವಾಗ ನಮ್ಗೆ ಒಂಚೂರು ಉದ್ದ ಬರುತ್ತೆ. ಯಾವ್ದ್ರಲ್ಲ ಅರು ಮಾಡಿ, ಅದ್ರಲ್ಲಿ ಒಂದೇ ಸಮ ಬರಲ್ಲ ನೈಫ್ ಅಲ್ಲಿ, ಇದ್ರಲ್ಲಿ ಒಂದೇ ಸಮ ಬರುತ್ತೆ ನೋಡಿ. ಒಂದ್ರ ಮೇಲೆ ಒಂದು ಓವರ್ ಲ್ಯಾಪ್ ಮಾಡ್ಕೊಂಡು ಹೋಗ್ಬೇಕು. ಕೈಯಲ್ಲಿ ಇಟ್ಕೊಳಕ್ ಆಗಲ್ಲ, ಆಮೇಲೆ ಅದಕ್ಕೋಸ್ಕರ ಹಿಂಗ ಇಟ್ಕೊಳ್ಳೋಣ. ಇವಾಗ ಸ್ಟಿಕ್ ಗ್ಲೂಕೋಸ್ ಬಿಟ್ಟೋಗ್ಬಿಡುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಓಪನ್ ಆಗಿ ಬರಬಾರ್ದು ಅದು ಆಚೆಗೆ. ಎರಡು ಎರಡು ಬೇಕು. ಇವಾಗ ಇಲ್ಲಿಂದ ನೋಡಿ, ಸ್ವಲ್ಪ ಮೇಲೆ ಮುಕ್ಕಲ್ ಭಾಗದಲ್ಲಿ ಸ್ವಲ್ಪ ಹೀಗೆ ತಿರುಗಿಸಿ
ಆ ಕಡೆ ಬರಬೇಕು. ಒಂದ್ ಆ ಕಡೆ ಹಾಕಿದ್ದೀರಾ, ಇನ್ನೊಂದ್ ಈ ಕಡೆ ಹಾಕೋದು. ರಬ್ಬರ್ ಬ್ಯಾಂಡ್ ಇವಾಗ ರಬ್ಬರ್ ಬ್ಯಾಂಡ್ ಹೀಗೆ ಒಂದು ಟೂತ್ ಪಿಕ್ ಹಾಕ್ಬೇಕು. ಟೂತ್ ಪಿಕ್ ಹಾಕ್ಬೇಕು, ಇಲ್ಲಾಂದ್ರೆ ಬಿಟ್ಕೊಂಡ್ ಬರುತ್ತೆ. ಒಂದ್ ಪಿಸ್ಟ್ ಮಾಡಿ ಲಾಕ್ ಮಾಡ್ಬೇಕು. ಇಲ್ಲಿ ಇದೆ ಆಗ್ಲೇ, ಇಲ್ಲಾಂದ್ರೆ ಅದಕ್ಕೆ ರಬ್ಬರ್ ಬ್ಯಾಂಡ್ ಬೇಕೇ ಬೇಕು ಇದಕ್ಕೆ. ನೆಕ್ಸ್ಟ್ ಚೂಸ್ಕೊಂಡ ಎಲ್ಲ ಆಯ್ತಲ್ಲ. ಇವಾಗ ನೋಡಿ, ಇದು ಸ್ವಲ್ಪ ಹೀಗೆ ಮಾಡಿದ್ರೆ ಆಯಿತು. ಫಸ್ಟು ಸ್ವಲ್ಪ ಸ್ವಲ್ಪ ಅದಕ್ಕೆ ಮಾಡಿ, ಆಮೇಲೆ ಜಾಸ್ತಿ ಪೆಟಲ್ ಹಾಕೊಂಬಂದರೆ ನೀವು ದೊಡ್ಡದು ರೋಸ್ ಬರುತ್ತೆ. ಆಮೇಲೆ ಇದನ್ನು ಕಟ್ ಮಾಡಬೇಕು. ಅಲ್ಲ ನೀನು ಆ್ಯಡ್ ಮಾಡ್ಬೇಕಂದ್ರೆ ಈಗ ಮಾಡ್ಬೋದಾ? ಏನು ಟೂತ್ ಪಿಕ್ ಹಾಕಿದ ಮೇಲೆ ಪೆಟಲ್ಸ್ ಆ್ಯಡ್ ಇಲ್ಲ, ಅದು ಮಾಡ್ಕೋಬೋದು. ಅಂದರೆ ನೀವು ಇದಕ್ಕೆ ಒಂದೊಂದಕ್ಕೆ ಹಾಕೊಂಡು ಬರಬೇಕಾಗುತ್ತೆ ಇಲ್ಲಿಗೆ ಇಲ್ಲಿಗೆ. ಅದು ಸ್ವಲ್ಪ ಹಿಂಗೆ ಓಲ್ ಆಗಿದ್ರೆ ನೀವು ಹೀಗೆ ಆ ಕಡೆ ಅಟ್ಲೀಸ್ಟ್ ಎರಡು. ನಿಮಗೆ ತುಂಬ ಬೇಕಾಗಿಲ್ಲ ಇದು, ಇದಕ್ಕಿಂತ ಇನ್ನೊಂದು ಸುತ್ತು ಬಂದರೆ ಸಾಕು ಅಷ್ಟೇ. ಇವಾಗ ಇದನ್ನು ಪಿನ್ಗಳು ಕಟ್ ಮಾಡಬೇಕು ಅಷ್ಟೇ. ಕಟ್ ಮಾಡೋದು ವೆಜಿಟೇಬಲ್ಸ್ ಕಾರ್ವಿಂಗ್ಸ್ ಎಲ್ಲ ಮಾಡೋದಕ್ಕೆ ತುಂಬಾ ಪೇಷನ್ಸ್ ಬೇಕು, ಮಾತ್ರ ತುಂಬ ನಿಧಾನಕ್ಕೆ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದು ಕಟ್ಟಾಗಿ ಹೋಗ್ಬಿಡತ್ತೆ. ನಿಧಾನಕ್ಕೆ ಖುಷಿಯಿಂದ ನಾವು ಎಂಜಾಯ್ ಮಾಡ್ತಾ ಮಾಡ್ತಾ ಮಾಡಿದ್ವಿ ಅಂತಾದರೆ ತುಂಬಾ ಚೆನ್ನಾಗಿ ಬರುತ್ತೆ. ನಮಗೆ ನೋಡಿದ ತಕ್ಷಣ ಮಾಡೋದು ತುಂಬ ಕಷ್ಟ ಅಂತ ಅನಿಸ್ತಾ ಇತ್ತು, ಮಾಡ್ತಾ ಮಾಡ್ತಾ ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿ ಬರ್ತಾ ಹೋದಂಗೆ ನಮಗೂ ಕೂಡ ಇನ್ನೂ ಖುಷಿ ಆಗ್ತಾ ಹೋಗುತ್ತೆ. ಇನ್ನೊಂದು ಕಲಿಬೇಕು, ಇನ್ನೊಂದು ರೀತಿ ಮಾಡಬೇಕು, ಡಿಫ್ರೆಂಟಾಗಿ ಇನ್ನೊಂದು ಥರ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ಕೂಡ ಹೇಳ್ಕೊಡ್ತಾರೆ ಇಲ್ಲಿ, ತುಂಬ ಪ್ರೀತಿಯಿಂದ ಹೇಳ್ಕೊಡ್ತಾರೆ. ಗೊತ್ತಾಗಿಲ್ಲ ಅಂದರೆ ಮತ್ತೆ ಮತ್ತೆ ಕೂಡ ಹೇಳ್ಕೊಡ್ತಾರೆ. ಎಷ್ಟೋ ಜನ ಗೊತ್ತಾಗಿಲ್ಲ ಅಂತ ಎರಡು ಮೂರು ಸಾರಿ ಕೇಳಿಕೊಂಡು ಕೂಡ ಮಾಡ್ತಿದ್ದಾರೆ ಇಲ್ಲಿ.